ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತೆ ಮಂತ್ರಪುರುಷ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಇಂದು ಶರಣು ವಿಶ್ವ ವಚನ ಫೌಂಡೇಶನ್ ಇವರು ಏರ್ಪಡಿಸಿರುವ ಅಂತಾರಾಷ್ಟ್ರೀಯ ಅಂತರ್ಜಾಲೀಯ ಕವಿಗೋಷ್ಠಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನನ್ನ ಸ್ವರಚಿತ ಕವನವನ್ನು ಮಂಡಿಸುತ್ತಿದ್ದೇನೆ. ನನ್ನ ಸ್ವರಚಿತ ಕವನದ ಶೀರ್ಷಿಕೆ ವಚನ ಸ್ಫುರಣ. ವಚನ ಸ್ಫುರಣ. ಅಂದು ಉರಿಯುತ್ತಿತ್ತು ಜಾತಿಯ ಜ್ವಾಲೆ, ಸುತ್ತಲೂ ಕೋಟೆಯಾಗಿತ್ತು ಅಸಮಾನತೆಯ ಮಲೆ. ಅಂದು ಉರಿಯುತ್ತಿತ್ತು ಜಾತಿಯ ಜ್ವಾಲೆ, ಸುತ್ತಲೂ ಕೋಟೆಯಾಗಿತ್ತು ಅಸಮಾನತೆಯ ಮಲೆ. ಜಾತಿ ಎಂದರೆ ಸಾಕು, ನಡೆಯುತ್ತಿತ್ತು ಕಗ್ಗೊಲೆ, ಕಾಣಿಸಬೇಕಾಗಿತ್ತು ಜಾತಿ ಭೇದಕ್ಕೊಂದು ನೆಲೆ. ಜಾತಿ ಎಂದರೆ ಸಾಕು, ನಡೆಯುತ್ತಿತ್ತು ಕಗ್ಗೊಲೆ, ಕಾಣಿಸಬೇಕಾಗಿತ್ತು ಜಾತಿ ಭೇದಕ್ಕೊಂದು ನೆಲೆ. ದೇವ ಲಿಂಗ ದೇವರ ಕಂದ ಬಸವರಸ, ನಿಮಿತ್ಯ ಮಾತ್ರ ತಂದೆ ಮಾದರಸ. ದೇವ ಲಿಂಗ ದೇವರ ಕಂದ ಬಸವರಸ, ನಿಮಿತ್ಯ ಮಾತ್ರ ತಂದೆ ಮಾದರಸ. ಸಕಲ ಜೀವಾತ್ಮರಿಗೆ ಲೇಸೆನಿಸಿದ ಬಸವೇಶ, ಸಾರಿದರು ಕಾಯಕವೇ ಕೈಲಾಸವೆಂಬ ಸಂದೇಶ. ಸಕಲ ಜೀವಾತ್ಮರಿಗೆ ಲೇಸೆನಿಸಿದ ಬಸವೇಶ, ಸಾರಿದರು ಕಾಯಕವೇ ಕೈಲಾಸವೆಂಬ ಸಂದೇಶ. ಮತ್ತೆ ಮೆರೆದಿತ್ತು ಆ ಬಸವ ಕಲ್ಯಾಣ, ಸಾರಿ ಸಾರಿ ಹೇಳಿತ್ತು ಕಾಲಜ್ಞಾನ. ಮತ್ತೆ ಮೆರೆದಿತ್ತು ಆ ಬಸವ ಕಲ್ಯಾಣ, ಸಾರಿ ಸಾರಿ ಹೇಳಿತ್ತು ಕಾಲಜ್ಞಾನ. ನಿಜವಾಗಿತ್ತು ಶರಣರ ಈ ವಚನ, ಜನ್ಮ ತಾಳಿದ ದಿನ ಅಳಕಟ್ಟಿ ಎಂಬ ರತ್ನ. ನಿಜವಾಗಿತ್ತು ಶರಣರ ಈ ವಚನ, ಜನ್ಮ ತಾಳಿದ ದಿನ ಅಳಕಟ್ಟಿ ಎಂಬ ರತ್ನ. ಹಳಕಟ್ಟಿಯವರ ಬಿರುದು ವಚನಗಳ ಪಿತಾಜಿ, ಹಗಲಿರುಳು ವಚನ ಬಿತ್ತಿದ ಲಿಂಗಾನಂದ ಅಪ್ಪಾಜಿ. ಹಳಕಟ್ಟಿಯವರ ಬಿರುದು ವಚನಗಳ ಪಿತಾಜಿ, ಹಗಲಿರುಳು ವಚನ ಬಿತ್ತಿದ ಲಿಂಗಾನಂದ ಅಪ್ಪಾಜಿ. ವಿಶ್ವಕ್ಕೆ ಸಂದೇಶ ಸಾರಿದ ನೆಚ್ಚಿನ ಮಾತಾಜಿ, ವಿಶ್ವಲಿಂಗಾಯತರಿಗೆ ಅವರೇ ನೇತಾಜಿ. ವಿಶ್ವಕ್ಕೆ ಸಂದೇಶ ಸಾರಿದ ನೆಚ್ಚಿನ ಮಾತಾಜಿ, ವಿಶ್ವಲಿಂಗಾಯತರಿಗೆ ಅವರೇ ನೇತಾಜಿ. ನಾವೆಲ್ಲರೂ ಹರಿಸೋಣ ವಿಶ್ವದ ಕಲ್ಯಾಣ, ಬೇಗ ಬಂದಾಗಲೆಂದು ಆ ಬಸವ ಕಲ್ಯಾಣ. ನಾವೆಲ್ಲರೂ ಹರಿಸೋಣ ವಿಶ್ವದ ಕಲ್ಯಾಣ, ಬೇಗ ಬಂದಾಗಲೆಂದು ಆ ಬಸವ ಕಲ್ಯಾಣ. ದಿನನಿತ್ಯ ಗೈಯೋಣ ಬಸವನ ಧ್ಯಾನ, ಮತ್ತೆ ಮತ್ತೆ ಮೆರೆಸೋಣ ವಚನಗಳ ಭಜನ. ದಿನನಿತ್ಯ ಗೈಯೋಣ ಬಸವನ ಧ್ಯಾನ, ಮತ್ತೆ ಮತ್ತೆ ಮೆರೆಸೋಣ ವಚನಗಳ ಭಜನ. ರಚನೆ ಶರಣಶ್ರೀ ಸಂಗಮೇಶ್ ಹಚ್ಚಡತ್, ಶಿಕ್ಷಕರು ಅತಣಿ, ತಾಲೂಕ್ ಅತಣಿ, ಜಿಲ್ಲಾ ಬೆಳಗಾವಿ. ನನ್ನ ಕವನ ವಾಚಿಸುತ್ತಿರುವ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಶರಣ.